ಸಾಮಾನ್ಯ ಕಾರ್ಯಕರ್ತರು ಕಾಂಗ್ರೆಸ್ ಪಾರ್ಟಿ ಕೋಲಾರ ಜನರಿಗೆ ಈ ರಂಜಾನ್ ಶುಭಾಶಯಗಳು ಕೊಡಕ್ಕೆ ಇಷ್ಟಪಡುತ್ತಿದ್ವಿ ನಾನು ವಸುದ ಎಂಬರ್ತಿಯವರು ಗಂಗಾಧರಪ್ಪರು ಎಲ್ಲ ಸೇರಿ ಎಲ್ಲ ಮುಖಂಡರು ಸುಲ್ತಾನ್ ಭೈ ಅಶ್ರಫ್ ಅಲಿ ಸಾಹೇಬರು ಎಲ್ಲ ಸೇರಿ ನಾವೆಲ್ಲ ಒಂದು ಸಾಮಾನ್ಯ ಕಾರ್ಯಕರ್ತರಂದ್ರೆ ಯಾರಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಬೆಲ ಶಕ್ತಿ ಕೊಡುವರು ಕಾರ್ಯಕರ್ತರು ನಾವು ಹೋರಾಟ ಮಾಡೋದು ರಸ್ತೆಯಲ್ಲಿ ಕಾಂಗ್ರೆಸ್ ಪ್ರಚಾರ ಮಾಡಕ್ಕೆ ನಾವು ಗ್ರಾಸ್ ರೂಟ್ ಲೆವೆಲ್ ವರ್ಕರ್ ನಮ್ಮ ಶಕ್ತಿಯಿಂದನೇ ಒಂದು ನಮ್ಮ ಪಾರ್ಟಿಗೆ ಸ್ಟ್ರೆಂತ್ ಆಗಿರೋದು ಈ ದಿನ ಒಂದು ಹೈ ಕಮಾಂಡ್ ಗೆ ಮೆಸೇಜ್ ಒಂದು ಕೊಡಕ್ಕೆ ಇಷ್ಟಪಡ್ತಾ ಇದೀವಿ ಸಾಮಾನ್ಯ ಕಾರ್ಯಕರ್ತ ಮನಸ್ಸಲ್ಲಿ ಏನು ನಡೆಯತಾ ಇದೆ ಈ ದಿನ ಕೋಲಾರ ಕ್ಷೇತ್ರ ಬಗ್ಗೆ ಅದರ ಬಗ್ಗೆ ಮಾತಾಡಕ್ಕೆ ಇಂದು ಚಿಕ್ಕ ಸಭೆಯನ್ನು ಕರೆದು ಈ ಪ್ರೆಸ್ ರಿಪೋರ್ಟರ್ಸ್ ಗೆ ಇವರಿಗೆ ಶುಭಾಶಯಗಳು ರಂಜಾನ್ದು ಕೊಟ್ಟು ಜೊತೆಗೆ ನಮ್ಮ ನೋವನ್ನು ನಮ್ಮ ಅಭಿಪ್ರಾಯ ನಮ್ಮ ಪಾರ್ಟಿಗೆ ಬೆಳೆಯಕ್ಕೆ ಅದರ ಬಗ್ಗೆ ಒಂದು ಸಭೆ ನಡೆಸಿದೀವಿ ಕಾಂಗ್ರೆಸ್ ಪಾರ್ಟಿ ಬಿಟ್ರೆ ಸದ್ಯಕ್ಕೆ ಯಾವ ಪಾರ್ಟಿನೂ ಇಲ್ಲ ಅಂತ ಒಂದು ಆಸೆಯಿಂದ ದುಡ್ಕೊಂಡು ಬರ್ತಾ ಇದ್ದೀವಿ ಗಂಗಾಧರಪ್ಪ ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಜೊತೆ ಕೆಲಸ ಮಾಡಿರೋರು ನಮ್ಮ ಜೊತೆಗಿದ್ದಾರೆ ಹೋರಾಟ ಮಾಡಿದ್ದೀವಿ ಕಾಂಗ್ರೆಸ್ ಪಾರ್ಟಿ ಅಂತೆ ಕ್ರಾಂತಿಕಾರ ಪಾರ್ಟಿ ಈ ದೇಶಕ್ಕೆ ಸ್ವತಂತ್ರ ತಗೊಂಡು ಬಂದಿದ್ದು ಕಾಂಗ್ರೆಸ್ ಪಾರ್ಟಿ ಈ ದ ಸ್ಪೇಸ್ ಅಂಡ್ ಟೈಮ್ ಕಾಂಗ್ರೆಸ್ ಪಾರ್ಟಿ ಮನಸ್ಸು ಜನ ಮೈಂಡಲ್ಲಿ ಇರೋದು ಬಹಳ ದೊಡ್ಡದು ಯಾವ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿ ಬಿಟ್ರೆ ಬೇರೆ ಪಾರ್ಟಿಗೆ ಅಂತ ಬೆಲೆ ಇರಕ್ಕೆ ಸಾಧ್ಯ ಇಲ್ಲ ಕೋಲಾರ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ಕೋರ್ತಾ ಇದ್ದೀವಿ ಆ ಬದಲಾವಣೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ರೆ ಈ ಡಿಸ್ಟ್ರಿಕ್ಟ್ ಲೆವೆಲ್ ಲೀಡರ್ಸ್ ಎಲ್ಲ ಒಂದಾಣಿಕೆ ಆಗಬೇಕು ರಸ್ತೆಯಲ್ಲಿ ಬೀದಿಗಳಲ್ಲಿ ಎಲ್ಲ ಇವರು ಜಗಳ ಮಾಡ್ತಿರೋದೆಲ್ಲ ನಿಲ್ಲಿಸಬೇಕು ಒಂದು ಒಂದಕ್ಕೆ ಎಲ್ಲ ಸೇರಿ ನಮ್ಮ ಪಾರ್ಟಿಗೆ ಸ್ಟ್ರೆಂಥನ್ ಮಾಡಕ್ಕೆ ಏನು ಮಾಡಬೇಕು ಅವರೆಲ್ಲ ಸೇರಿ ಕೂತ್ಕೊಂಡು ಒಂದು ಕಡೆ ಎಲ್ಲೋ ಮಾಡಬೇಕು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಪಾರ್ಟಿ ಅಧ್ಯಕ್ಷರಾಗಿರೋರು ಕೋಲಾರ ಡಿಸ್ಟ್ರಿಕ್ಟ್ ಬಗ್ಗೆ ಗಮನ ಕೊಡಬೇಕಾಗ್ತದೆ ನಾವು ಒಂದು ಯುನೈಟೆಡ್ ಕೋಲಾರ ಡಿಸ್ಟ್ರಿಕ್ಟು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟು ಎರಡಾಗಿರ್ಬೋದು ಬಟ್ ನಮ್ಮ ಮನಸ್ಸಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಡಿಸ್ಟ್ರಿಕ್ಟ್ ಒಂದೇ ಇದೆ ಇವಾಗೂ 11 ಸೀಟು ನಮ್ಮ ಈ ಕ್ಷೇತ್ರದ್ದು ಈ ರೀಜನ್ದು 11 ಸೀಟು ಬಹಳ ಇಂಪಾರ್ಟೆಂಟು ಸೀಟ್ ಗೌರ್ಮೆಂಟ್ ಫಾರ್ಮೇಷನ್ ಮಾಡೋಕ್ಕೆ 12 ಸೀಟ್ನೂ ನಾವು ಗೆಲ್ಲಿಸ್ಕೊಂಡು ಬರಬೇಕಂತ ಹೇಳಿದ್ರೆ ಅದಕ್ಕೆ ಇವಾಗಿಂದನೇ ಹೈಕಮಾಂಡು ಮತ್ತು ಸ್ಟೇಟ್ ಲೀಡರ್ಶಿಪ್ಪರು ಸ್ವಲ್ಪ ಕೋಲಾರ ಕಡೆ ಗಮನ ಕೊಡಬೇಕಾಗ್ತದೆ ಮಾರಲ್ ಆ್ಯಂಡ್ ದಿ ರ್ಯಾಂಕ್ ಆ್ಯಂಡ್ ದಿ ಫೈಲ್ ಆಫ್ ದಿ ಕ್ಯಾಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಡಿಸ್ಟರ್ಬ್ ಆಗಿದೆ ಆ ಡಿಸ್ಟರ್ಬೆನ್ಸ್ಗೆ ದೂರ ಮಾಡೋಕ್ಕೆ ಬಹಳ ನೋವು ಮಾತುಗಳು ನಡೀತಾ ಇದೆ ಒಂದಿನ ಅವ್ರ ಮೇಲೆ ಅವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವರು ಅವರು ಅಪಪ್ರಚಾರ ಮಾಡ್ತಾ ಇದೆ ಇದೆಲ್ಲ ನಿಲ್ಲಿಸಬೇಕು ಡಿ ಕೆ ಶಿವಕುಮಾರ್ ಸಾಹೇಬರು ಕೋಲಾರ ಬಗ್ಗೆ ಗಮನ ಕೊಡಬೇಕಂತ ಒಂದು ಆಸೆಯಿಂದ ಈ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೀವಿ ಬಹಳ ಅದೃಷ್ಟ ನಮ್ಮದೆಲ್ಲ ನಮಗೆ ಬಹಳ ಒಳ್ಳೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಮಾಡಿಕೊಟ್ಟು ಕಳಿಸಿದ್ದಾರೆ ಅವರು ವಿ ಆರ್ ಸುದರ್ಶನ್ ಸಾಹೇಬರು ವಿ ಆರ್ ಸುದರ್ಶನ್ ಸಾಹೇಬರು ಬಹಳ ದೊಡ್ಡ ಶಕ್ತಿ ಹಾಗೆ ನಮ್ಮ ಕೈಗೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ಡಿಸ್ಟ್ರಿಕ್ಟ್ಗೆ ಸಿಕ್ಕಿರೋದು ಬಟ್ ಅವ್ರಿಗೆ ಯಾರು ಈ ಲೀಡರ್ಸ್ ಕೇಳ್ತಾ ಇಲ್ಲ ಒಂದಾಗಿ ಅಂತ ಅವರು ಒಂದು ಇದು ಮಾಡ್ತಾ ಇದ್ದಾರೆ ಇವರು ಒಂದಾಗ್ತಾ ಇಲ್ಲ ಇದರದ್ದು ಬಹಳ ಒಂದು ದೊಡ್ಡ ಸಮಸ್ಯೆ ನಿಂತಿದೆ ಇದು ಹೋಗಿ ದೊಡ್ಡದು ಜನ ಎಲ್ಲ ಕಾಂಗ್ರೆಸ್ ಪಾರ್ಟಿಗೆ ರಿವೋಲ್ಟ್ ಆಗೋದು ಮೊದಲು ಇವರೆಲ್ಲ ಒಂದು ಸಭೆ ಮಾಡಿ ಒಂದು ಯುನೈಟಿ ರ್ಯಾಲಿ ಮಾಡಬೇಕಂತ ನಮ್ಮದು ಒಂದು ಆಸೆಯಿಂದ ಕೋರ್ಕೋತಾ ಇದ್ದೀವಿ ಈ ಯುನೈಟಿ ರ್ಯಾಲಿಯಿಂದ ನಿಮ್ಮದು ಏನೋ ದೊಡ್ಡ ಲೀಡರ್ಸ್ ಇದ್ದಾರಲ್ಲ ಡಿಸ್ಟ್ರಿಕ್ ಅವ್ರದ್ದು ನಿಮ್ಮದು ಏನೋ ಡಿಫ್ರೆನ್ಸಸ್ ಇರ್ಬೋದು ಬಟ್ ಜನಕ್ಕೋಸ್ಕರ ಆಗಿ ನಮ್ಮ ಪಾರ್ಟಿ ಸಾಮಾನ್ಯ ಪಾರ್ಟಿ ವರ್ಕರ್ ಮುಖ ನೋಡಿ ನಿಮ್ಮ ಡಿಫ್ರೆನ್ಸ್ ಏನು ನೀವು ಬರಿ ಮಾಡಬೇಕು ಒಂದು ಯುನೈಟ್ ಆಗಬೇಕು ನೀವು ಗಂಗಾಧರಪ್ಪನೂ ಅದೇ ಅಭಿಪ್ರಾಯದಿಂದ ವಾಸುದೇವಮೂರ್ತಿನೂ ಅದೇ ಅಭಿಪ್ರಾಯದಿಂದ ನಮ್ಮ ಸುಲ್ತಾನ್ ಭೈ ಎಲ್ಲ ಬಹಳ ಚಿಂತವಾಗಿ ನಾವು ಇದು ಒಂದು ಚಿಂತನ ಬೈಠಕ್ ಅಂತ ಹೇಳಿಕೊಂಡು ನಾವು ಈ ಸಭೆಯನ್ನು ಮಾಡಿರೋದು ಈ ಲೀಡರ್ಸು ರಮೇಶ್ ಕುಮಾರ್ ಆಗಲಿ ಇನ್ನು ಎಸ್ ಎನ್ ನಾರಾಯಣಸ್ವಾಮಿ ಅವರಾಗಲಿ ನಸೀರಮ್ಮ ಸಾಹೇಬರಾಗಲಿ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬರಾಗಲಿ ಎಲ್ಲರೂ ಒಂದಾಗಿ ನಮ್ಮ ಕ್ಷೇತ್ರಕ್ಕೆ ಕಾಂಗ್ರೆಸ್ಗೆ ಸ್ಟ್ರಾಂಗ್ ಮಾಡೋಕ್ಕೆ ಏನು ಬೇಕಾಗ್ತದೆ ಮಾಡಲೇಬೇಕು ನಮ್ಮ ನೋವಲ್ಲಿ
ಬಹಳ ಈ ಮಧ್ಯದಲ್ಲಿ ನಾವು ಆಕ್ಷನ್ನು ಮಾಡಿದ್ವಿ. ಒಂದಿನ ಹೋಗಿ ನಾವು ಕಾಂಗ್ರೆಸ್ ಪಾರ್ಟಿ ಆಫೀಸ್ಗೆ ಬೀಗನೂ ಹಾಕಿಬಿಟ್ಟಿದ್ವು. ಅದು ಬೀಗ ಹಾಕಿದ್ರೂ ಸಹ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಯಾತಕ್ಕೆ ನೀವು ನಿಮ್ಮ ಆಫೀಸ್ಗೆ ಬೀಗ ಹಾಕಿದ್ದು, ಏನು ನಡೆದಿದೆ, ಏನು ನಡೀತಾ ಇದೆ ಅಂತ ಇವಾಗವ್ರು ಕೇಳಿಲ್ಲ. ಆ ಪಾಪ ಕೆ ಎಚ್ ಮುನಿಯಪ್ಪ ಸಾಹೇಬರು ನೋವು ಪಡ್ಕೊಂಡು ಆ ಪ್ರಸಾದ್ ಬಾಬುಗೆ ಆ ಜಯದೇವಪ್ಪಗೆ ಅದೆಲ್ಲ ಕಳಿಸಿ ಏನಾದರೂ ಮಾತಾಡೋಣ ಒಂದು ಆಶ್ವಾಸನ ನಮಗೆಲ್ಲ ಕೊಟ್ಟಿದ್ದಕ್ಕೆ ನಾವು ತಿರ್ಗಾ ಬೀಗ ಓಪನ್ ಮಾಡಿ ಆಫೀಸ್ ಪಾರ್ಟಿ ಆಫೀಸ್ ಓಪನ್ ಮಾಡಿಕೊಟ್ಟಿದ್ವಿ. ಇವಾಗವರೆಗೂ ನಮಗೆ ಮಾಡಿಲ್ಲ. 6,69,00,000 ಜನ ಕರ್ನಾಟಕ ರಾಜ್ಯದಲ್ಲಿ ಇರೋದು. ಅದರಲ್ಲಿ ಡಿಜಿಟಲ್ ಕ್ಯಾಂಪೇನ್ಗೆ ಎರಡು ವೀಕ್ ಎಕ್ಸ್ಟೆಂಡ್ ಮಾಡಿರೋದು. ಅದು 6,69,00,000 ಜನ ಅಲ್ಲಿ ಬರೀ 8% ಅವ್ರಿಗೆ ನಾವು ಡಿಜಿಟಲ್ ಕ್ಯಾಂಪೇನಲ್ಲಿ ಎನ್ರೋಲ್ ಮಾಡಿರೋದು. ಇದು ಬಹಳ ದೊಡ್ಡ ಸಕ್ಸಸ್ ಅಲ್ಲ. ಇನ್ನೂ ನಾವು ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ. ಇನ್ನೂ ಜನಕ್ಕೆ ಸೇರ್ಕೋಬೇಕಾಗ್ತದೆ. ಒಂದು ಸುನಾಮಿ ಹಾಗೆ ಕಾಂಗ್ರೆಸ್ ಇಲ್ಲಿ ಕೆಲಸ ಮಾಡಬೇಕಂದ್ರೆ ಈ ಬಿ ಜೆ ಪಿ ಸರ್ಕಾರ ಏನೇನು ಮಾಡ್ತಾ ಇದೆ ಅದು ವಿರೋಧ ಮಾಡೋಕ್ಕೆ ನಾವು ಫಸ್ಟ್ ನಾವು ಗಟ್ಟಿ ಆಗಬೇಕು ಅಂತ ಒಂದು ಚಿಂತೆ ಒಂದು ನಡೀತಾ ಇದೆ ನಮ್ಮಲ್ಲಿ. ಮಧ್ಯದಲ್ಲಿ ಇದು ರಸ್ತೆ ಬೀದಿಗಳಲ್ಲಿ ಎಲ್ಲ ನಾವು ಜಗಳ ಮಾಡಿಕೊಂಡು ದಿಸ್ ಈಸ್ ನಾಟ್ ದ ಪ್ರಾಜೆಕ್ಷನ್ ಆಫ್ ಎ ಯುನೈಟೆಡ್ ಕಾಂಗ್ರೆಸ್ ಅಂತ ಹೇಳಿ ನೋವಾಗಿದೆ ನಮಗೆ. ಕಾಂಗ್ರೆಸಲ್ಲಿ ಈ ಕೆ ಎಚ್ ಮುನಿಯಪ್ಪ ಸಾಹೇಬರು 7 ಟೈಮ್ ಎಂ ಪಿ ಆಗಿರೋದು, ಅವ್ರಿಗೆ ಸೋಲಿಸಿರೋದು, ಅದ್ರ ಬಗ್ಗೆ ಕ್ರಮ ಏನು ಹೈಕಮಾಂಡ್ ತಗೊಂಡಿಲ್ಲ, ಅದು ಒಂದು ನೋವು ನಡೀತಾ ಇದೆ. ಆದ್ರೂ ಸಹ ಕೆ ಎಚ್ ಮುನಿಯಪ್ಪ ಸಾಹೇಬರು ಕಾಂಗ್ರೆಸ್ಗೆ ಸ್ಟ್ರಾಂಗ್ ಮಾಡಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವೆಲ್ಲ ಇದ್ದೀವಿ. ಬಟ್ ಹೈಕಮಾಂಡು, ಸ್ಟೇಟ್ ಲೀಡರ್ಶಿಪ್ಪು ಅವ್ರ ಕಡೆ ಗಮನ ಕೊಡ್ತಾ ಇಲ್ಲ. ಇವ್ರಿಗೆಲ್ಲ ಏನೇನು ಕಿಡಿಕಿಡಿ ಮಾಡ್ತಾ ಇದ್ದಾರೆ ಅವ್ರಿಗೆ ಕರೆದು ಡಿಸಿಪ್ಲಿನ್ ಅಂತ ಒಂದು ನಮ್ಮ ಪಾರ್ಟಿಯಲ್ಲಿ ಇರಬೇಕಾಗ್ತದೆ. ಇಲ್ಲಾಂದರೆ ಜನ ನಮಗೆ ಸ್ವಕಾರ ಮಾಡಲ್ಲ. ಜನ ಮಧ್ಯದಲ್ಲಿ ಹೋಗಿ ನಾವು ಸಮಸ್ಯೆಗಳು ಹೇಳಬೇಕಂತ ಅದು ಕೌಂಟರು ಏನೂ ಮಾಡ್ತಾ ಇಲ್ಲ. ಪೆಟ್ರೋಲ್ ಬೆಲೆ 100 ರೂಪಾಯಿ ಮೇಲೆ ಹದ್ಬಿಟ್ಟಿದೆ, ಡೀಸೆಲ್ ಬೆಲೆ ಹದ್ಬಿಟ್ಟಿದೆ, ಸಾಮಾನು ಕುಕ್ಕಿಂಗ್ ಆಯಿಲು ಎಟ್ಬಿಟ್ಟಿದೆ, ಎಲೆಕ್ಟ್ರಿಕ್ ಬಿಲ್ಲು ಎನ್ಹಾನ್ಸ್ ಮಾಡಿಬಿಟ್ಟಿದ್ದಾರೆ. 100 ಸಮಸ್ಯೆಗಳು ಸಾಮಾನ್ಯ ಜನಾಗಿದೆ. ಆ ಸಾಮಾನ್ಯ ಜನ ಅದು ಬಗ್ಗೆ ಯೋಚನೆ ಮಾಡೋಕ್ಕೆ ಅವ್ರು ಹೋಗಿ ಅವ್ರಿಗೆ ಹತ್ರ ಅವ್ರ ನೋವು ಪಡ್ಕೊಳ್ಳೋಕ್ಕೆ ನಾವು ರಸ್ತೆಯಲ್ಲಿ ಹೋಗಿ ಮಾತಾಡೋಕ್ಕೆ ಒಂದು ಅವಕಾಶ ಆಗ್ತಾಯಿಲ್ಲ. ಫಸ್ಟು ನಾವು ಈ ತೀರ್ಮಾನದಲ್ಲಿ 3 ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾವು ತೀರ್ಮಾನ ಮಾಡಿದ್ವಿ. ಒಂದು, ಈ ಸೀನಿಯರ್ ಲೀಡರ್ಸ್ ಎಲ್ಲ ಕೂತ್ಕೊಂಡು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ರಿಗೆ ಕರೆದು ನೀವು ಹಿಂಗೆ ನಡ್ಕೊಂಡು ಹೋಗ್ತೀರಾ, ಕೋಲಾರ ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿನ ಏನಾದರೂ ಬದಲಾವಣೆ ಆಗ್ತದೆ ಅಂತ ಒಂದು ಮಾತು ಕೇಳಬೇಕು. ನಂಬರ್ 2, ಇವ್ರು ಯಾರ್ಯಾರು ಕಾಂಗ್ರೆಸ್ ಆ್ಯಂಟಿ ಕಾಂಗ್ರೆಸಲ್ಲಿನೇ ಇದ್ದು ಕಾಂಗ್ರೆಸ್ ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳೋಕ್ಕೆ ಮಾಡಬೇಕು. 3, ಈ ಬಿ ಜೆ ಪಿ ವಿರೋಧ ಆವಾಜ್ ಎತ್ತಬೇಕು ಕಾಂಗ್ರೆಸ್ನವರು. ಮುಸಲ್ಮಾನರಿಗೆ ಎಲ್ಲೋ ಒಂದು ಕಡೆ ಟೈರ್ ಪಂಚರ್ ಅವನು, ಇನ್ನು ಮಟನ್ ಮಾರೋರು ಪುಡಾಡಿ ನನ್ನ ಮಕ್ಕಳು ಅಂತ ಹೇಳ್ತಾ ಇದ್ದರೆ ಕಾಂಗ್ರೆಸ್ ಸೈಲೆಂಟ್ ಆಗಿದ್ದರೆ ಇದರ ಬಗ್ಗೆ ಏನು ಮೆಸೇಜು ಅಲ್ಪಸಂಖ್ಯಾತರಿಗೆ ನಾವು ಕೊಡ್ತಾ ಇರೋದು? ಹಾಗೆ ಇದ್ದರೆ ಬಿ ಜೆ ಪಿನವರು ಇವರು ಪುಡಾಡಿ ನನ್ನ ಮಕ್ಕಳು ಅಂದರೆ ಕಾಂಗ್ರೆಸ್ ಸೈಲೆಂಟ್ ಇದ್ದರೆ ಕಾಂಗ್ರೆಸ್ ಹೇಳ್ತಾ ಇರೋದಾ? ಇರ್ಬೋದು ಅಂತನ ನೋವು ಆಗ್ತಾ ಇಲ್ವಾ ಜನಗೆ? ಈ ನೋವು ಸರಿಪಡೋಕ್ಕೆ ನೀವು ಒಂದು ಆವಾಜು ಒಂದು ಕೌಂಟ್ರು ಯಾವ ಸೀನಿಯರ್ ಲೀಡರ್ ಕೊಟ್ಟಿಲ್ಲ. ಅದು ನಿಮ್ಮ ಸೈಲೆನ್ಸ್ ನಮಗೆ ಅರ್ಥ ಆಗ್ತಾ ಇಲ್ಲ. ಈ ಸೈಲೆನ್ಸ್ಗೆ ಎಂಡ್ ಆಗಬೇಕಂತ ನಾವು ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆಲ್ಲ ಕರೆದು ಸಾಮಾನ್ಯ ಕಾರ್ಯಕರ್ತಕ್ಕೆ ಕರೆದು ಏನು ನಡೀತಾ ಇದೆ ಕೋಲಾರ ಡಿಸ್ಟಿಕ್ ಅಂತ ಕೇಳಬೇಕು. ಬರೇ ಕೆ ಎಚ್ ಮುನಿಯಪ್ಪ ಸಾಹೇಬರನ್ನು ನೋಡ್ಕೋಬೇಕಾಗಿರೋದು ಕೋಲಾರ ಡಿಸ್ಟಿಕ್ಟು ಕಾಂಗ್ರೆಸ್ ಕಮಿಟಿ. ನಿಮ್ಮ ಜವಾಬ್ದಾರಿ ಇಲ್ಲ ಅಲ್ಲ ಏನಿಲ್ಲ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ದೊಡ್ಡ ಲೀಡರ್ಸ್ಗೆ, ಸ್ಟೇಟ್ ಲೀಡರ್ಸ್ಗೆಲ್ಲ ಹೇಳೋಕ್ಕೆ ಇಷ್ಟ. ಹಾಂ, ಇನ್ನೊಂದು ದೊಡ್ಡ ಸಮಸ್ಯೆ, ಅದು ಈಶ್ವರಪ್ಪ ಅವರು ನಮಗೆ ಅವಮಾನ ಮಾಡೋದಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದು